ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಫ್ರೆಂಡ್ಸ್, ನೀವು ನೋಡ್ತಿದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡಿದ್ರೆ ರಾಜ್ಯ ವಿದ್ಯಾರ್ಥಿ ಅಂತಂದ್ರೆ 2022-23 ಸಲ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಒಂದು ಹೊಸ ಒಂದು ಗುಡ್ ನ್ಯೂಸ್ನ ಕೊಟ್ಟಿದೆ. ಏನಪ್ಪ ಅಂದರೆ, ಈ ರೂಪಿ ಅನ್ನೋ ಯೋಜನೆ ಮುಖಾಂತರ ಇನ್ನು ಮುಂದೆ ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ 40% 60% ಅಮೌಂಟ್ ಏನಿತ್ತಲ್ಲ, ಸೊ ಅದನ್ನು ನೇರವಾಗಿ ವಿದ್ಯಾರ್ಥಿ ಬ್ಯಾಂಕ್ ಖಾತೆಗೆ ಈ ರೂಪಿ ಯೋಜನೆ ಮುಖಾಂತರ ಅದನ್ನು ಜಾರಿಗೊಳಿಸಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಅದರ ಬಗ್ಗೆ ಒಂದು ಅಧಿಕೃತ ಆದೇಶ ಕೂಡ ಕೊಟ್ಟಿದ್ದಾರೆ. ಈ ರೂಪಿ ಯೋಜನೆ ಈಗ ಆಲ್ರೆಡಿ 2 ಜಿಲ್ಲೆಗಳಲ್ಲಿ ಇದನ್ನು ಪ್ರಾಯೋಗಿಕವಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ತಯಾರು ಮಾಡಿದ್ದಾರೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಏನಿದೆ ಈ ರೂಪಿ ಯೋಜನೆ ಮತ್ತು ಯಾರಿಗೆ ಅಪ್ಲಿಕಬಲ್ ಆಗುತ್ತೆ ಏನು ಅಂತ ನೋಡೋದಾದರೆ, ನೋಡಿ ಫ್ರೆಂಡ್ಸ್, ಇದು ಈ ರೂಪಿ ಯೋಜನೆ ಇದೆಲ್ಲ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಸಮಾಜ ಕಲ್ಯಾಣ ವಿದ್ಯಾರ್ಥಿಗಳಿಗೆ ಅವರಿಗೇನಪ್ಪ ಅಂದರೆ ಮುಂಚೆ ಏನಂದರೆ 40% ಅಮೌಂಟು ಕೇಂದ್ರ ಸರ್ಕಾರದ್ದು, 60% ಅಮೌಂಟು ರಾಜ್ಯ ಸರ್ಕಾರದ ಅಮೌಂಟ್ ಬರ್ತಾ ಇತ್ತಲ್ಲ, ಸೊ ಅದನ್ನೇನಾದ್ರೆ ವಿದ್ಯಾರ್ಥಿಗಳಿಗೆ 40-60 ಡಿವೈಡ್ ಮಾಡಿ ಅವರ ಅಕೌಂಟಿಗೆ ಕೂಡ ಕ್ರೆಡಿಟ್ ಮಾಡ್ತಾಯಿದ್ರು. ಸೊ ಅದೇನಪ್ಪ ಅಂದರೆ SCP ಹಾಗೂ TSP ಯೋಜನೆಯಡಿ ಬರ್ತಾ ಇತ್ತು. ಸೊ ಹಾಗಾಗಿ ಏನಪ್ಪ ಅಂದರೆ ಈಗ ಆ ಯೋಜನೆಯನ್ನ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ತೆಗೆದು, ಸೊ ಈ ರೂಪಿ ಯೋಜನೆ ಮುಖಾಂತರ 100% ಅಮೌಂಟ್ನ ಡೈರೆಕ್ಟಾಗಿ ಏನಪ್ಪ ಅಂದರೆ ಒಮ್ಮೆ ಬಿಡುಗಡೆ ಮಾಡಲಿಕ್ಕೆ ಮತ್ತು ಒಮ್ಮೆ ಜಮಾ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡಿದ್ದಕ್ಕೆ ಕೇಂದ್ರ ಸರ್ಕಾರಿಗೆ ಅನುಮತಿ ಕೂಡ ಕೋರಿದೆ. ಆ ಬಗ್ಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಅಧಿಕೃತವಾಗಿರ್ತಕ್ಕಂಥ ಒಂದು ಮಾಹಿತಿ ಕೂಡ ಬಂದಿದೆ. ಕೊಪ್ಪಳ ಸೇರಿ 2 ಜಿಲ್ಲೆಗಳಲ್ಲಿ ಈ ರೂಪಿ ಪ್ರಾಯೋಗಿಕ ಜಾರಿ, ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಹಭಾಗಿತ್ವದಲ್ಲಿ ನೀಡುತ್ತಿರುವ ವಿದ್ಯಾರ್ಥಿ ವೇತನ ಅಂದರೆ 40% 60% ಅಂದರೆ 40% ಕೇಂದ್ರ ಸರ್ಕಾರ, 60% ರಾಜ್ಯ ಸರ್ಕಾರದ ಮುಖಾಂತರ ಅಂದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಹಭಾಗಿತ್ವದಲ್ಲಿ ವಿದ್ಯಾರ್ಥಿ ವೇತನ ಹಣವನ್ನು ಪಾವತಿ ಮಾಡಲಿಕ್ಕೆ ವಿಳಂಬ ಆಗುತ್ತೆ ಅನ್ನೋದನ್ನು ಖಾಸಗಿ ಅಥವಾ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನ ದಾಖಲು ಮಾಡಿಕೊಳ್ಳಲು ನಿರಾಕರಣೆ ಮಾಡಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಒಂದು ಈ ರೂಪಿ ಯೋಜನೆಯನ್ನು ನಾವು ಜಾರಿ ಮಾಡಲಿಕ್ಕೆ ಚಿಂತನೆ ಮಾಡ್ತಾ ಇದ್ದೀವಿ ಅಂತೇಳಿ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ HC ಮಹದೇವಪ್ಪ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಬುಧವಾರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ವಿದ್ಯಾರ್ಥಿ ವೇತನ ಪಾವತಿ ಸಂಬಂಧ ಈ ರೂಪಿ ಯೋಜನೆಗೆ ಅನುಮತಿ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ವಿ. ಕೊಪ್ಪಳ ಸೇರಿ 2 ಜಿಲ್ಲೆಗಳಲ್ಲಿ ಈ ರೂಪಿ ಯೋಜನೆ ಪ್ರಾಯೋಗಿಕವಾಗಿ ಜಾರಿ ಮಾಡ್ತಾ ಇದ್ವಿ. ಕೇಂದ್ರ ಸರ್ಕಾರ ಇಡೀ ಕರ್ನಾಟಕವನ್ನು ಈ ರೂಪಿ ಯೋಜನೆಗೆ ಪೈಲಟ್ ಪ್ರಾಜೆಕ್ಟಾಗಿ ಆಯ್ಕೆ ಮಾಡಿಕೊಡಬೇಕು ಅಂತ ಕೇಂದ್ರ ಅಧಿಕಾರಿಗಳಿಗೆ ಮಾಡಿದ್ವಿ. ಕೊಪ್ಪಳ ಈ ಜಿಲ್ಲೆಯಲ್ಲಿ ಮತ್ತು ಅದರ ಜೊತೆಗೆ ಇನ್ನೊಂದು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು 2 ಜಿಲ್ಲೆಗಳಲ್ಲೂ ಏನಪ್ಪ ಅಂದರೆ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಿಕೊಳ್ಳಿಗೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಪ್ರತಿಯೊಂದು ಜಿಲ್ಲೆ ಕೂಡ CBSE ಸ್ಕೂಲ್ನ ತೆರಲಿಕ್ಕೆ ಕೂಡ ಸಿದ್ಧತೆ ಮಾಡಿಕೊಂಡಿದ್ವಿ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಈಗ ತಾನೇ ಬಂದಿರತಕ್ಕಂಥ ಒಂದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಫ್ರೆಂಡ್ಸ್. ಹಾಗಾಗಿ ಇನ್ನು ಮುಂದೆ ಸಮಾಜ ಕಲ್ಯಾಣ ವಿದ್ಯಾರ್ಥಿಗಳು 100% ಅಮೌಂಟ್ನ ಈ ರೂಪಿ ಯೋಜನೆ ಮುಖಾಂತರ ಅವರಿಗೆ ಜಾರಿಗೆ ಕೊಡ್ತಾರೆ. ಈ ರೂಪಿ ಯೋಜನೆ ಏನಿಲ್ಲ, ನಿಮಗೆ ಅಡ್ವಾನ್ಸಾಗಿ ಅಮೌಂಟ್ನ ಕೂಡ ಏನಪ್ಪ ಅಂದರೆ ಶ್ಯೂರಿಟಿ ಕೊಡ್ತಾರೆ. ಸೊ ಅಲ್ಲಿ ಹೋಗಿ ನೀವು ಏನು ಕ್ಯಾಶ್ನ ತುಂಬ ಅವಶ್ಯಕತೆ ಇಲ್ಲ. ಫಸ್ಟ್ ಕ್ಯಾಶ್ ತುಂಬಿ ನಂತರ ವಿದ್ಯಾರ್ಥಿಗಳನ್ನು ಪಡ್ಕೋತಿದ್ರೆ ಇನ್ನು ಮುಂದೆ ವಿದ್ಯಾರ್ಥಿ ವೇತನ ನೀವು ಏನಪ್ಪ ಅಂದರೆ ಕ್ಯಾಶ್ ರೂಪದಲ್ಲಿ ನಿಮಗೆ ನೀಡೋ ಅವಶ್ಯಕತೆ ಇಲ್ಲ. ಏನಪ್ಪ ಅಂದರೆ ಅವರು ಆ ಅಕೌಂಟಿಗೆ ಕೂಡ ನೀವು ಅವಶ್ಯಕತೆ ಇಲ್ಲ. ಸರ್ಕಾರನ ಈ ರೂಪಿ ಯೋಜನೆ ಮುಖಾಂತರ ಏನಪ್ಪ ಅಂದರೆ ನಿಮಗೆ ಕಾಲೇಜ್ ಫೀಸ್ನ ಅದೇ ಪೇ ಮಾಡುತ್ತೆ ಮತ್ತು ಅದರ ಜೊತೆಗೆ ಅಮೌಂಟ್ನ ಕೂಡ ಸರ್ಕಾರನ ಭರಿಸುತ್ತೆ. ನೀವು ಯಾವುದೇ ಒಂದು ರೂಪೀಸ್ನ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಏನಪ್ಪ ಅಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಹಭಾಗಿತ್ವದಲ್ಲಿ ನೀಡ್ತಾ ಇರತಕ್ಕಂಥ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿಗೆ ತ್ವರಿತಗತವಾಗಿ ಮುಟ್ಟಬೇಕು ಮತ್ತು ಅದರ ಜೊತೆಗೆ ವಿದ್ಯಾರ್ಥಿ ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಈ ರೂಪಿ ಯೋಜನೆಯನ್ನು ಪ್ರಾಯೋಗಿಕ ಜಾರಿ ಮಾಡ್ತಾಯಿದ್ರೆ ಇದ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇಂದಲೇ ಕೆಲವೇ ದಿನಗಳಿಗೂ ಬರುತ್ತೆ. ಸೊ ಈ ಥರದ ಸಾಕಷ್ಟು ಅಪ್ಡೇಟ್ಗೋಸ್ಕರ ಚಾನಲ್ ತಂದು ಸಬ್ಸ್ಕ್ರೈಬ್ ಮಾಡಿ. ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.